ಒಂದು ದಿನ ಶರ್ಮಾ ಅವರಿಗೆ ಒಂದು ಕಾಲ್ ಬಂತು. ನಮಸ್ತೆ ಸರ್, ನೀವು ಹೊಸ ವರ್ಷಕ್ಕೆ ಹೊಸ ಟಿವಿ ತಗೊಂಡಿದ್ದೀರಾ? ಹಾ ಮೇಡಮ್. ಕಾಂಗ್ರಾಟ್ಸ್ ಸರ್, ನಿಮಗೆ ನಮ್ಮ ಸ್ಟೋರ್ ಇಂದ 1,00,000 ರೂಪಾಯಿ ಲಕ್ಕಿ ಡ್ರಾ ಆಗಿದೆ. 1,00,000? ನಿಜಾನ? ಏನ್ ಮಾತಾಡ್ತಾ ಇದ್ದೀರಾ? ಖಂಡಿತವಾಗ್ಲು ಸರ್, ನೀವು ನಮ್ಮ ಲಕ್ಕಿ ವಿನ್ನರ್. ಅರೆ ಅರೆ ಹೇಳಿ ಮತ್ತೆ, ಯಾವಾಗ ಬರ್ಲಿ ನಾನು ಚೆಕ್ ತಗೊಳಕ್ಕೆ? ಏನ್ ಸರ್, ಡಿಜಿಟಲ್ ಪೇಮೆಂಟ್ ಯುಗದಲ್ಲಿ ನೀವು ಚೆಕ್ ಕ್ಯಾಶ್ ಅಂತ ಹಿಂದೆ ಬಿದ್ದಿದ್ದೀರಲ್ಲ, ನೇರವಾಗಿ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ. ಮಜಾ ಮಾಡಿ, UPI ಯೂಸ್ ಮಾಡ್ತೀರಲ್ವಾ ನೀವು? ಇಷ್ಟು ಔಟ್ಡೇಟೆಡ್ ಆಗಿ ಯೋಚನೆ ಮಾಡ್ತೀರಾ ನೀವು? UPI ಇದೆ, ನೆಟ್ ಬ್ಯಾಂಕಿಂಗ್ ಇದೆ, ಎಲ್ಲ ಇದೆ. ವಾವ್, ಏನ್ ವಿಷಯ ಸರ್. ಸರಿ, ನಿಮ್ಗೆ ಒಂದ್ SMS ಬಂದಿರತ್ತೆ, ಅದ್ರಲ್ಲಿರೋ ಲಿಂಕ್ ಅನ್ನ ಓಪನ್ ಮಾಡಿ. ಒಂದ್ ನಿಮಿಷ ಓಪನ್ ಮಾಡ್ತಾರೆ. ಈಗ ಅದ್ರಲ್ಲಿ ನಿಮ್ಮ UPI ಪಿನ್ ಹಾಕಿ ಅಷ್ಟೇ, ನೀವೀಗ ಲಕ್ಷಾಧಿಪತಿ ಆದ್ರಿ. UPI ಪಿನ್ ಹಣದ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ನನ್ಗೆ ಕೊಟ್ಬಿಡಿ. ನೀವ್ಯಾರು? ನಾನು ಡಿಜಿನಿ, ಡಿಜಿಟಲ್ ಪೇಮೆಂಟ್ನ ಮಾರ್ಗದರ್ಶಕ ಮತ್ತು ಸಲಹೆಗಾರ. ನಕಲಿ ಲಕ್ಕಿ ಡ್ರಾನ ಆಸೆಯಿಂದ ಲಕ್ಷಾಂತರ ರೂಪಾಯಿನ ನೀವು ಕಳ್ಕೊಂಡ್ರಿ. UPI ಪಿನ್ ಕೇವಲ ಹಣವನ್ನ ಕಳಿಸೋದಕ್ಕೋಸ್ಕರ ಬೇಕಾಗತ್ತೆ, ಮತ್ತೆ ಹಣವನ್ನ ಪಡ್ಕೊಳ್ಳೋದಕ್ಕೆ ಯಾವತ್ತೂ UPI ಪಿನ್ನ ಅವಶ್ಯಕತೆ ಇರೋದಿಲ್ಲ. ಥ್ಯಾಂಕ್ ಯು ಡಿಜಿ ಬ್ರೋ, ಇವತ್ ನನ್ನ ಉಳಿಸ್ಬಿಡ್ರಿ. ಡಿಜಿಟಲ್ ಪೇಮೆಂಟ್ ಸುರಕ್ಷಿತ ಮತ್ತು ಸುಲಭ, ಒಂದಷ್ಟು ವಿಷಯನ ಗಮನದಲ್ಲಿ ಇಟ್ಕೊಂಡ್ರೆ.